ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟ ಲಾಕ್ಡೌನ್ ಸಂದರ್ಭದಲ್ಲಿ ಕೊರೋನಾ ವಿರುದ್ಧ ಹಗಲಿರುಳು ಶ್ರಮಿಸುತ್ತಿರುವ ಪೊಲೀಸ್, ವೈದ್ಯಕೀಯ, ಪೌರ ಕಾರ್ಮಿಕರು ಸೇರಿದಂತೆ ಅನೇಕರಿಗೆ ಉಪಯೋಗವಾಗುವ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಪಟ್ಟಣದ ಇಂದಿರಾನಗರ್ ಕ್ರಾಸ್ ಸರ್ಕಾರಿ ಆಸ್ಪತ್ರೆ ಹಾಗೂ ಪುರಸಭೆಯ ಹತ್ತಿರ ಫುಲ್ ಬಾಡಿ ಸ್ಯಾನಿಟೈಸರ್ ಅಳವಡಿಸಲಾಗಿದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರು ತೆಗೆದುಕೊಳ್ಳಬೇಕೆಂದು ಯುವಧುರಿನ ಬಸವ ಜ್ಯೋತಿ ಯೂತ್ ಕ್ಲಬ್ನ ಅಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದಲ್ಲಿ ಜೊಲ್ಲೆ ಉದ್ಯೋಗ ಸಮೂಹ ಪುರಸಭಾ ಚಿಕ್ಕೋಡಿ ಹಾಗೂ ಕೇಶವ ಸ್ಮೃತಿ ಟ್ರಸ್ಟ್ ಚಿಕ್ಕೋಡಿ ಇವರ ಸಹಯೋಗದಲ್ಲಿ ನಿರ್ಮಿಸಲಾದ ಕೊರೋನಾ ವೈರಾಣು ಹರಡುವಿಕೆ ತಡೆಗಟ್ಟುವ ನೈರ್ಮಲ್ಯೀಕರಣ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ಇನ್ನು 2 ಅಥವಾ 3 ದಿನಗಳಲ್ಲಿ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಇನ್ನೂ 12 ಘಟಕಗಳನ್ನು ನಿರ್ಮಿಸಲಾಗುವುದು ಎಂದರು. ಜೊಲ್ಲೆ ಉದ್ಯೋಗ ಸಮೂಹದಿಂದ ಏನಾದರೂ ಮಾಡಬೇಕು ಜನರಿಗೋಸ್ಕರ ಅಂತ ನಾವು ವಿಚಾರ ಮಾಡಿ ಈ ಭಾಗದ ಸಂಸದರಾದಂಥ ಅನ್ನಸಬನ್ನ ಜೊಲ್ಲೆಯವರಿರ್ಬೋದು ಮತ್ತು ಇಲ್ಲಿಯ ಮಂತ್ರಿಗಳಾದಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳಾದಂಥ ಶಶಿಕಲಾ ಜೊಲ್ಲೆಜಿಯವರಿರ್ಬೋದು ಮತ್ತು ಈ ಚಿಕ್ಕೋಡಿಯ ಧುರೀಣರಾದಂಥ ಮಾಂತೇಶನ ಕೌಟ್ಗಿಮಠ ಇರ್ಬೋದು, ಜಗುವನ ಕೌಟ್ಗಿಮಠ ಇರ್ಬೋದು, ಸಂಜಯನ ಅಡಿಕೆಜಿಯವರಿರ್ಬೋದು, ಅವರೆಲ್ಲ ಮಾರ್ಗದರ್ಶನ ಕೆಳಗಡೆ ಇವತ್ತು ಚಿಕ್ಕೋಡಿ ಗ್ರಾಮದಲ್ಲಿ ಈ ಒಂದು ಫುಲ್ ಬಾಡಿ ಸ್ಯಾನಿಟೈಸರ್ ಘಟಕವನ್ನು ಉದ್ಘಾಟನೆ ಮಾಡಿದ್ದೀವಿ. ಮತ್ತು ಇದೇ ಥರ ಇಡೀ ಎಂ ಪಿ ಕ್ಷೇತ್ರದಲ್ಲಿ 12 ಸ್ಥಳಗಳನ್ನು ನಾವು ಈಗಾಗಲೇ ಆಯ್ಕೆ ಮಾಡಿದ್ದೀವಿ. ಆ 12 ಸ್ಥಳದಲ್ಲಿ ಈ ಥರ ಒಂದು ಘಟಕವನ್ನು ಹಾಕೋ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಜನ ಇದರದೊಂದು ಒಳ್ಳೆಯ ಉಪಯೋಗವನ್ನು ಮಾಡ್ಕೋಬೇಕಂತ ನಾ ಎಲ್ಲ ಜನರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದ. ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗನವರು ಮಾತನಾಡಿ, ಜೊಲ್ಲೆ ಉದ್ಯೋಗ ಸಮೂಹ, ಪುರಸಭೆ ಹಾಗೂ ಕೇಶವ ಸ್ಮೃತಿ ಟ್ರಸ್ಟ್ನ ಕಾರ್ಯ ಶ್ಲಾಘನೀಯ. ಇಂತಹ ಸಂಸ್ಥೆಗಳು ಮುಂದೆ ಬಂದು ಕೊರೋನಾ ಹೋಗಲಾಡಿಸಲು ಸಹಕರಿಸುವಂತೆ ಕೋರಿದರು. ಜೊಲ್ಲೆ ಉದ್ಯೋಗ ಸಂಸ್ಥೆಯಿಂದ ಈ ಒಂದು ಏನು ಘಟಕವನ್ನು ಸ್ಪ್ರೇ ಘಟಕವನ್ನು ಸ್ಥಾಪಿಸಲಾಗ್ತಾ ಇದೆ. ಆದರೆ ನಿಜವಾಗಲೂ ಅದೊಂದು ಒಂದು ವಿನೂತನವಾದಂಥ ಒಂದು ವಿಚಾರವಾಗಿದೆ. ಇದರಿಂದ ಜನರಿಗೆ ಪೂರ್ತಿಯಾಗಿ ಏನು ಸೊಲ್ಯೂಷನ್ಸ್ ಬೇಕು, ಹೈಪೋಕ್ಲೋರೈಡು ಮತ್ತು ನಮ್ಮ ಸ್ಯಾನಿಟೈಸರು, ಅದನ್ನೆಲ್ಲನೂ ಕೂಡ ಬಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ವೈರಾಣುಗಳನ್ನು ತಡೆಗಟ್ಟಲಿಕ್ಕೆ ಇದೊಂದು ವಿನೂತನವಾದಂಥ ಕ್ರಮ ಆಗಿದೆ. ಇದು ಎಲ್ಲರೂ ಕೂಡ ಅನುಕರಣೆ ಮಾಡುವಂಥದ್ದು. ಆ ಕಾರಣಕ್ಕಾಗಿ ಜಿಲ್ಲೆ ಉದ್ಯೋಗ ಸಂಸ್ಥೆ ಮತ್ತು ಎಲ್ಲ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಏನು ಈ ಒಂದು ಚಿಕ್ಕೋಡಿ ಪಟ್ಟಣದ ಹಿರಿಯರಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕ್ರಮ ನಡೀತಾ ಇದೆ. ಈ ರೀತಿಯಾಗಿ 3 ಕಡೆಗಳಲ್ಲಿ ಈ ಒಂದು ಪ್ರಾರಂಭಿಕವಾಗಿ ಈ ಘಟಕಗಳನ್ನು ಸ್ಥಾಪಿಸಲಾಗುತ್ತದೆ. ಇದು ಸಾರ್ವಜನಿಕವಾಗಿ ಅವರೇ ಮುಂದೆ ಬಂದು ಮಾಡ್ತಾ ಇರೋದು ನಿಜವಾಗೂ ಈ ಒಂದು ರೋಗನ ತಡೀಲಿಕ್ಕೆ ಒಂದು ಒಳ್ಳೆಯ ಕ್ರಮವಾಗಿದೆ. ಇದನ್ನು ನಾನು ಎಲ್ಲರ ಪರವಾಗಿ ಜೊಲ್ಲೆ ಉದ್ಯೋಗ ಸಂಸ್ಥೆಯ ಬಸವರಾಜ್ ಜೊಲ್ಲೆಯವರನ್ನು, ಜಗದೀಶ್ ಕೌಟ್ಮಠವರನ್ನು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರನ್ನು ನಾನು ಅಭಿನಂದಿಸ್ತೇನೆ. ಮಾಜಿ ಪುರಸಭಾ ಅಧ್ಯಕ್ಷ ಹಾಲಿ ಸದಸ್ಯ ಜಗದೀಶ್ ಕವಟಿಗಿಮಠ್ ಮಾತನಾಡಿ, ಈ ಫುಲ್ ಬಾಡಿ ಸ್ಯಾನಿಟೈಸರ್ ಉಪಯೋಗವನ್ನು ಸರ್ಕಾರಿ ನೌಕರರು, ವೈದ್ಯರು, ವ್ಯಾಪಾರಸ್ಥರು ಸೇರಿದಂತೆ ಕೊರೋನಾ ಸಂದರ್ಭದಲ್ಲಿ ಮುಕ್ತವಾಗಿ ಓಡಾಡುವಂತಹ ಜನರು ಪಡೆಯಬೇಕೆಂದರು. ಈ ಒಂದು ದಿವಸ ಜೊಲ್ಲೆ ಉದ್ಯೋಗ ಸಮೂಹದಿಂದ ಇದು ಸಾರ್ವಜನಿಕ ಸ್ಯಾನಿಟೈಸರನ್ನು ಉದ್ಘಾಟನೆ ಮಾಡಿದ್ದು ನಮಗೆಲ್ಲರೂ ಒಂದು ಹೆಮ್ಮೆ ವಿಷಯ. ಇದನ್ನು ಮುಖ್ಯವಾಗಿ ಯೂಸ್ ಮಾಡಬೇಕಾದವರು ಸರ್ಕಾರಿ ಉದ್ಯೋಗಿಗಳು, ಉದಾಹರಣೆ ಈಗ ರೆವಿನ್ಯೂ ಇಲಾಖೆ ಇರ್ಬೋದು ಅಥವಾ ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಖಾಸಗಿ ವೈದ್ಯದವರಿರ್ಬೋದು, ಇದನ್ನು ಹೆಚ್ಚಿಗೆ ಯೂಸ್ ತೊಗೋಬೇಕು. ಅದ್ರ ನಂತರ ಇದು ಗಾಡಿಗಳ ಜೊತೆ ಕಾಯಿಪಲ್ಯ ಮಾರೋರು ಏನಿದಾರೆ ಅಂಥವ್ರು, ಆನಂತರ ಇದ್ರ ಜೊತೆಗೆ ವ್ಯಾಪಾರಸ್ಥರು, ಯಾರಿಗೆ ಕಿರಾಣಿ ವ್ಯಾಪಾರಸ್ಥರು ಮಾಡಿದ್ದೀವಿ ಅವರು ಇದನ್ನು ಮುಖ್ಯವಾಗಿ ಉಪಯೋಗ ತೊಗೋಬೇಕು. ಇದು 15 ದಿನಗಳ ಹಿಂದ್ಗಡೆ ನಾವು ವಿಡಿಯೋದಲ್ಲಿ ಅಲ್ಲಿ ಸ್ಪೇನ್ದಲ್ಲಿ ನೋಡ್ತಾ ಇದ್ದೀವಿ. ಅದು 15 ದಿನದಲ್ಲೇ ಚಿಕ್ಕೋಡಿಗೆ ಬರ್ತಾ ಇರೋದು ಒಂದು ಹೆಮ್ಮೆ ವಿಷಯ. ಈ ಕಾರ್ಯಕ್ಕೆ ಜೊಲ್ಲೆ ದಂಪತಿಗಳು ಹಾಗೂ ಜೊಲ್ಲೆ ಉದ್ಯೋಗ ಸಮೂಹ ಒಂದು ಶ್ಲಾಘನೀಯ ಕೆಲಸ ಮಾಡಿದ್ರು ಅಂತ ಹೇಳಿ ಇಷ್ಟಪಡ್ತೀನಿ. ಇದರ ಉಪಯೋಗ ಸಾರ್ವಜನಿಕರ ಜೊತೆಗೆ ಈ ಎಲ್ಲ ಡಿಪಾರ್ಟ್ಮೆಂಟ್ದವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇವರೆಲ್ಲರೂ ಹೆಚ್ಚಿನ ಉಪಯೋಗ ತಗೊಳ್ಳಿ. ಯಾಕೆ ಊರಾಗ 3 ಕಡೆ ಅದಾವೆ, ಸಾರ್ವಜನಿಕರಿಗಿಂತ ಈ ಎಲ್ಲ ಮುಕ್ತವಾಗಿ ಅಡ್ಡಾಡುವಂಥ ಯಾರ್ಯಾರಿಗೆ ಅವಕಾಶ ಐತಿ ಅವರು ಇದ್ರ ಉಪಯೋಗ ಹೆಚ್ಚಿಗೆ ತಗೋಬೇಕು ಅಂತೇಳಿ ನನ್ನ ಅನಿಸಿಕೆ. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ವಿ ವಿ ಶಿಂದೆ, ತಹಸೀಲ್ದಾರ್ ಸಂಪಗಾವಿ, ಸಂಜಯ್ ಅಡಕೆ, ಪುರಸಭಾ ಸದಸ್ಯ ಪ್ರವೀಣ್ ಕಾಂಬಳೆ ಮಾತನಾಡಿದರು. ಇಲ್ಲಿನ ಜನರಿಗೆ ಬೇಕಾಗಿರುವಂಥ ಒಂದು ಅವಶ್ಯಕತೆ ಏನಂತೇಳಿದರೆ ಇವತ್ತು ಈ ರೀತಿಯ ಒಂದು ವಿನೂತನವಾದಂಥ ಒಂದು ಕಲ್ಪನೆ ಸ್ಯಾನಿಟೈಸರ್ ಬಾಕ್ಸ್ ಇದು ಇಲ್ಲಿ ಮಾಡಬೇಕು ಅಂತಂದಾಗ ಎಲ್ಲರೂ ಸೇರಿ ಒಂದು ಯೋಚನೆ ಮಾಡಿ ನಮ್ಮ ಕೇಶವ ಸ್ಮೃತಿ ಟ್ರಸ್ಟ್ ಇರ್ಬೋದು, ಜೊಲ್ಲೆ ಉದ್ಯೋಗ ಸಮೂಹ ಇರ್ಬೋದು,
ಮತ್ತು ಪುರಸಭೆ ಈ ಮೂರರ ಒಟ್ಟು ಸಂಯುಕ್ತ ಆಶ್ರಯದಲ್ಲಿ ಈ ರೀತಿಯಿಂದ ಮೂರು ಕಡೆಗೆ ಈ ಘಟಕಗಳನ್ನು ನಾವು ಸ್ಥಾಪಿಸಿದ್ದೀವಿ. ಅದ್ರ ಮುಖ್ಯವಾಗಿ ನನಗನ್ಸೋದು ಈ ಥರ ಉಪಯೋಗವನ್ನು ಯಾರು ಸರ್ಕಾರಿ ನೌಕರಸ್ಥರ ಉದಾಹರಣೆಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪುರಸಭೆಯ ಕಾರ್ಮಿಕರು ಇರ್ಬೋದು, ಅವರು ಈ ಥರ ಉಪಯೋಗವನ್ನು ತೊಗೊಳ್ಬೇಕನ್ನುವಂಥ ಒಂದು ಕಳಕಳಿಯ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಸಾಮಾನ್ಯ ಜನ ಯಾರು ಮನೆಯೊಳಗಿದ್ದಾರೆ ಅವ್ರೇನು ಬಂದು ಇಲ್ಲೇ ತೊಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ, ಅವ್ರ ಮನೆಯಾಗೆ ಇರಲಿ ಅವರು ಸದ್ಯ, ಅವ್ರೇನು ಬಂದು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಆದರೂ ಯಾರಿಗೆ ಅನಿವಾರ್ಯ ಕಾರಣದಿಂದ ಹೊರಗೆ ಬೀಳಬೇಕಾಗ್ತದೆ, ಸರ್ಕಾರಿ ನೌಕರಸ್ಥರಾದಾರ ಅವರೆಲ್ಲರೂ ಕೂಡ ದಿನನಿತ್ಯ ಇದರ ಉಪಯೋಗವನ್ನು ತೊಗೊಳ್ಬೇಕನ್ನುವಂಥದ್ದು ಒಂದು ವಿನಂತಿ ಮಾಡಿ ಇದರ ಸದುಪಯೋಗ ಜನರಿಗೆ ಆಗಬೇಕು. ಈ ರೀತಿಯ ಮತ್ತೊಮ್ಮೆ ಕೆಲವು ಯೂನಿಟ್ಗಳನ್ನು ಬೇರೆ ಬೇರೆ ಕಡೆ ಸ್ಥಾಪನೆ ಮಾಡುವಂಥ ಉದ್ದೇಶವೂ ಕೂಡ ನಮ್ಮದಿದೆ. ಇದಕ್ಕೆಲ್ಲರದು ತಮ್ಮೆಲ್ಲರ ಸಹಕಾರ ಬೇಕಂತ ನಾನು ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಡಿವೈಎಸ್ಪಿ ಮನೋಜ್ ನಾಯಕ್, ಪುರಸಭಾ ಸದಸ್ಯರಾದ ಸಂಜಯ್ ಕವಟಗಿಮಠ್, ಸೋಮುಗೌನಾಳೆ, ನಾಗೇಶ್ ಬುರುಡ್, ಬಾಬು ಮಿರ್ಜಿ, ಟಿಪ್ಪು ಗಣೇಶ್ವಾಡಿ, ಸಿದ್ದಪ್ಪ ಡಂಗೇರ್, ವಿಶ್ವನಾಥ್ ಕಾಮಗೌಡ, ತಾನಾಜಿ ಕದಂ, ಪುರಸಭಾ ಮುಖ್ಯಾಧಿಕಾರಿ ರೋಗಿ ಅಜಯ್ ಉದೋಸಿ ಸೇರಿದಂತೆ ಪುರಸಭಾ ಸದಸ್ಯರು, ಕಾರ್ಮಿಕರು, ಅಧಿಕಾರಿಗಳು ಉಪಸ್ಥಿತರಿದ್ದರು.